ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ವಯೋ ವಂದನೆ ಯೋಜನೆ ಬಗ್ಗೆ ತಿಳ್ಕೊಳ್ಳೋಣ ಈ ಸ್ಕೀಮ್ ಅಲ್ಲಿ ಒನ್ ಟೈಮ್ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹಾಗಾದರೆ ಈ ಪಿ ಎಂ ಸ್ಕೀಮ್ ಅಂದ್ರೆ ಏನು ಪ್ರಧಾನ ಮಂತ್ರಿ ವಯೋ ವಂದನೆ ಯೋಜನೆ ಇಸ್ ಪೆನ್ಷನ್ ಪ್ಲಾನ್ ಫಾರ್ ಸೀನಿಯರ್ ಸಿಟಿಜನ್ಸ್ ಅನೌನ್ಸ್ಡ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ದಿ ಏಮ್ ಆಫ್ ದಿಸ್ ಸ್ಕೀಮ್ ಇಸ್ ಟು ಗ್ಯೂ ಸೀನಿಯರ್ ಸಿಟಿಜನ್ಸ್ ರೆಗ್ಯುಲರ್ ಪೆನ್ಷನ್ ಈ ಸ್ಕೀಮನ್ನು ಅನ್ನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅನೌನ್ಸ್ ಮಾಡಿರೋದು ಈ ಸ್ಕೀಮ್ ಯಾರಿಗೋಸ್ಕರ ಅಂದರೆ ಸೀನಿಯರ್ ಸಿಟಿಜೆನ್ಸ್ಗೋಸ್ಕರ ಈ ಸ್ಕೀಮ್ ನ ಮುಖ್ಯ ಉದ್ದೇಶ ಏನಂದ್ರೆ ಸೀನಿಯರ್ ಸಿಟಿಜನ್ಸ್ಗೆ ರೆಗ್ಯುಲರ್ ಆಗಿ ಪೆನ್ಷನ್ ಸಿಗಬೇಕು ಎನ್ನುವ ಉದ್ದೇಶದಿಂದ ಈ ಸ್ಕೀಮ್ ಅನ್ನು ಜಾರಿಗೆ ತಂದಿದ್ದಾರೆ ಮತ್ತೆ ಇನ್ನೊಂದು ಚೇಂಜಸ್ ಮಾಡಿದ್ದಾರೆ ಈ ಸ್ಕೀಮ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಚೇಂಜಸ್ ಮಾಡಿದ್ದಾರೆ ಈಗ ಪ್ರೆಸೆಂಟು ಈ ಸ್ಕೀಮ್ ಇಂಟ್ರೆಸ್ಟ್ ರೇಟ್ ನೋಡುವುದಾದರೆ ಇಯರ್ಲಿ ಆದರೆ ಸೆವೆನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಇದೆ ಮುಂಚೆ ಆದರೆ ಏಯ್ಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇತ್ತು ಈಗ ಚೇಂಜಸ್ ಮಾಡಿದರೆ ಸೆವೆನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಇದೆ ಆಫ್ ಇಯರ್ಲಿ ಆದರೆ ಸೆವೆನ್ ಪಾಯಿಂಟ್ ಫೈವ್ ಟು ಪರ್ಸೆಂಟ್ ಇದೆ ಕ್ವಾರ್ಟ್ರಲಿ ಆದರೆ ಸೆವೆನ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಇದೆ ಮಂತ್ಲಿ ಆದರೆ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಮುಂಚೆ ಆದರೆ ಮಂತ್ಲಿ ಆದರೆ ಏಯ್ಟ್ ಪರ್ಸೆಂಟ್ ಇತ್ತು ಈಗ ಅದನ್ನು ಚೇಂಜಸ್ ಮಾಡಿದರೆ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಈಗ ಬ್ಯಾಂಕ್ಗಳಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಇಂಟ್ರೆಸ್ಟ್ ರೇಟ್ಗೆ ಕಂಪೇರ್ ಮಾಡಿದ್ರೆ ಈ ಪಿ ಎಮ್ ವಿ ವಿ ವೈ ಸ್ಕೀಮ್ ಅಲ್ಲಿ ಇಂಟ್ರೆಸ್ಟ್ ರೇಟು ಸ್ವಲ್ಪ ಜಾಸ್ತಿ ಇರುವುದು ಸಪೋಸ್ ಈಗ ಎಸ್ ಬಿ ಐ ಫಿಕ್ಸಡ್ ಡೆಪಾಸಿಟ್ ಇಂಟ್ರೆಸ್ಟ್ ರೇಟ್ ಅಲ್ಲಿ ಕೂಡ ಚೇಂಜಸ್ ಮಾಡಿದ್ದಾರೆ ಅದು ಕೂಡ ಈಗ ಪ್ರೆಸೆಂಟ್ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಏನೋ ಇದೆ ಇಂಟ್ರೆಸ್ಟ್ ರೇಟ್ ಈಗ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾರಾದರೂ ಸೀನಿಯರ್ ಸಿಟಿಸನ್ ಇದ್ದರೆ ಅವರ ಹೆಸರಲ್ಲಿ ನೀವು ಪಿ ಎಮ್ ವಿ ವಿ ವೈ ಸ್ಕೀಮ್ ಅಲ್ಲಿ ಡೆಪಾಸಿಟ್ ಮಾಡಬಹುದು ಯಾಕಂದ್ರೆ ಎಲ್ಲ ಬ್ಯಾಂಕುಗಳಲ್ಲೂ ಕೂಡ ಇಂಟ್ರೆಸ್ಟ್ ರೇಟು ಕಡಿಮೆ ಇದೆ ಹಾಗಾದರೆ ನೀವು ಕೂಡ ಈ ಪಿ ಎಮ್ ವಿ ವಿ ವೈ ಸ್ಕೀಮಲ್ಲಿ ಜಾಯಿನ್ ಆಗಬೇಕು ಅಂದ್ಕೊಂಡ್ರೆ ಎಲಿಜಿಬಿಲಿಟಿ ಮತ್ತು ಕಂಡೀಷನ್ಸ್ ನೋಡೋಣ ಏಜ್ ಏಜಟ್ ಎಂಟ್ರಿ ನೋಡುವುದಾದರೆ ಅರವತ್ತು ವರ್ಷ ಕಂಪ್ಲೀಟ್ ಆಗಿರೋರು ಮಾತ್ರ ಈ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಬಹುದು ಹಾಗಾಗಿ ನಿಮ್ಮ ಮನೇಲಿ ಯಾರಾದರೂ ಅರವತ್ತು ವರ್ಷ ಕಂಪ್ಲೀಟ್ ಆಗಿರೋರು ಇದ್ದರೆ ಅವ್ರ ಹೆಸರಲ್ಲಿ ನೀವು ಅಮೌಂಟ್ನ ಡೆಪಾಸಿಟ್ ಮಾಡಬಹುದು ಮ್ಯಾಕ್ಸಿಮಮ್ ಏಜಟ್ ಎಂಟ್ರಿ ನೋಡುವುದಾದರೆ ನೋ ಲಿಮಿಟ್ ನೆಕ್ಸ್ಟ್ ಈ ಸ್ಕೀಮ್ನ ಮೆಚುರಿಟಿ ಪೀರಿಯಡ್ ನೋಡುವುದಾದರೆ ಟೆನ್ ಇಯರ್ಸ್ ಇರುತ್ತೆ ಪೆನ್ಷನ್ ರಿಸೀವಿಂಗ್ ಮೋಡು ಅಂದರೆ ನಿಮ್ಗೆ ಇನ್ಕಮ್ ಯಾವ ಥರ ರಿಸೀವ್ ಮಾಡ್ಕೊಬೋದು ಅಂದರೆ ಮಂತ್ಲಿ ಆದರೂ ತೊಗೊಬೋದು ಕ್ವಾರ್ಟ್ರಲಿ ತೊಗೊಬೋದು ಆಫ್ ಇಯರ್ಲಿ ತೊಗೊಬೋದು ಇಯರ್ಲಿ ಆದರೂ ತೊಗೊಬೋದು ಎಷ್ಟು ಈ ಸ್ಕೀಮಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಡೆಪಾಸಿಟ್ ಮಾಡಬಹುದು ಅಂದ್ರೆ ಹದಿನೈದು ಲಕ್ಷದವರೆಗೂ ಮಾತ್ರ ಡೆಪಾಸಿಟ್ ಮಾಡುವುದಕ್ಕೆ ಅವಕಾಶ ಇರುತ್ತೆ ನಿಮ್ಗೆ ಎಷ್ಟು ಪೆನ್ಷನ್ ಬರುತ್ತೆ ಅಂದ್ರೆ ಸಾವಿರ ರೂಪಾಯಿಂದ ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳು ಪೆನ್ಷನ್ ಬರುತ್ತೆ ನೀವು ಆ ಥರ ಪ್ಲಾನ್ ಮಾಡ್ಕೊಬಹುದು ಈ ಸ್ಕೀಮ್ ನ ಬೆನಿಫಿಟ್ ಬಗ್ಗೆ ತಿಳ್ಕೊಳ್ಳೋಣ ಮಿನಿಮಮ್ ಎಷ್ಟು ಡೆಪಾಸಿಟ್ ಮಾಡಬಹುದು ಮ್ಯಾಕ್ಸಿಮಮ್ ಎಷ್ಟು ಡೆಪಾಸಿಟ್ ಮಾಡ್ಕೊಳ್ಬಹುದು ಎಂಬುದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ ನೋಡಿ ನೀವು ಒಂದು ಲಕ್ಷದ ಅರವತ್ತೆರಡು ಸಾವಿರದ ನೂರ ಅರವತ್ತೆರಡು ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳು ಸಾವಿರ ರೂಪಾಯಿ ಇನ್ಕಮ್ ಬರುತ್ತೆ ಅಥವಾ ನೀವು ಒಂದು ಲಕ್ಷದ ಅರವತ್ತೊಂದು ಸಾವಿರದ ಎಪ್ಪತ್ನಾಲ್ಕು ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಮೂರು ತಿಂಗಳಿಗೊಂದ್ಸಲಿ ನಿಮಗೆ ಮೂರು ಸಾವಿರ ರೂಪಾಯಿ ಇನ್ಕಮ್ ಬರುತ್ತೆ ಅಥವಾ ನೀವು ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಐನೂರ ಎಪ್ಪತ್ನಾಲ್ಕು ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಆರು ತಿಂಗಳಿಗೊಂದ್ಸಲಿ ನಿಮಗೆ ಆರು ಸಾವಿರ ರೂಪಾಯಿ ಪೆನ್ಷನ್ ಬರ್ತಿರುತ್ತೆ ಅಥವಾ ನೀವು ಒಂದು ಲಕ್ಷದ ಐವತ್ತಾರು ಎರಡು ಸಾವಿರದ ಆರುನೂರ ಐವತ್ತೆಂಟು ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ವರ್ಷಕ್ಕೆ ಒಂದ್ಸಲ ಹನ್ನೆರಡು ಸಾವಿರ ರೂಪಾಯಿ ಅಂತ ಇನ್ಕಮ್ ಬರ್ತಿರುತ್ತೆ ನಿಮಗೆ ಅಥವಾ ಮ್ಯಾಕ್ಸಿಮಮ್ ಅಮೌಂಟ್ ಇದರಲ್ಲಿ ಡೆಪಾಸಿಟ್ ಮಾಡುವುದು ಹದಿನೈದು ಲಕ್ಷ ರೂಪಾಯಿ ಅಲ್ವಾ ಹದಿನೈದು ಲಕ್ಷ ರೂಪಾಯಿ ನೀವು ಡೆಪಾಸಿಟ್ ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳು ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ರಿಟರ್ನ್ಸ್ ಬರ್ತಿರುತ್ತೆ ಅಥವಾ ನೀವು ಹದಿನಾಲ್ಕು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಮೂರು ತಿಂಗಳಿಗೆ ಒಂದ್ಸಲ ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ರಿಟರ್ನ್ಸ್ ಬರುತ್ತೆ ಅಥವಾ ನೀವು ಹದಿನಾಲ್ಕು ಲಕ್ಷದ ಎಪ್ಪತ್ತಾರು ಸಾವಿರದ ಅರವತ್ನಾಲ್ಕು ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಿಮಗೆ ಆರು ತಿಂಗಳೊಂದ್ಸಲಿ ಐವತ್ತೈದು ಸಾವಿರದ ಐನೂರು ರೂಪಾಯಿ ರಿಟರ್ನ್ಸ್ ಬರುತ್ತೆ ಅಥವಾ ನೀವು ಹದಿನಾಲ್ಕು ಲಕ್ಷದ ನಲವತ್ತೊಂಬತ್ತು ಸಾವಿರದ ಎಂಬತ್ತಾರು ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಿಮಗೆ ವರ್ಷಕ್ಕೊಂದ್ಸಲಿ ಒಂದು ಲಕ್ಷದ ಹನ್ನೊಂದು ಸಾವಿರ ರೂಪಾಯಿ ರಿಟರ್ನ್ಸ್ ಬರುತ್ತೆ ಅಂದರೆ ಇದು ನಿಮಗೆ ಬರುವಂತಹ ಇನ್ಕಮ್ಮು ಒಂದು ಎಕ್ಸಾಂಪಲ್ ನೋಡೋಣ ಈ ಸ್ಕೀಮ್ ಬಗ್ಗೆ ನಿಮ್ಗಿನ್ನೂ ಈಸಿಗೆ ಅರ್ಥ ಆಗುತ್ತೈತಾ ಸಪೋಸ್ ಅರವತ್ತು ವರ್ಷ ಕಂಪ್ಲೀಟ್ ಆಗಿರುವಂತಹ ಒಬ್ಬ ವ್ಯಕ್ತಿ ಈ ಸ್ಕೀಮ್ನ ಪರ್ಚೇಸ್ ಮಾಡಿದ್ದಾರೆ ಅವರು ಒನ್ ಟೈಮ್ ಡೆಪಾಸಿಟ್ ಮಾಡಿದ್ದಾರೆ ಎಷ್ಟು ಹದಿನೈದು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ದಾರೆ ಅವರು ಪಾಲಿಸಿ ಟರ್ಮ್ನ ಟೆನ್ ಇಯರ್ಸ್ ಸೆಲ್ಫ್ ಮಾಡ್ಕೊಂಡಿದ್ದಾರೆ ಪರ್ಚೇಸ್ ಇಯರು ಟೂ ತೌಸಂಡ್ ಟ್ವೆಂಟಿ ಪೆನ್ಷನ್ ಮೋಡ್ ಬಂದ್ಬಿಟ್ಟು ಮಂತ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಅವರಿಗೆ ಪ್ರತಿ ತಿಂಗಳು ಇನ್ಕಮ್ ಬರಬೇಕು ಎನ್ನುವ ಉದ್ದೇಶದಿಂದ ಮಂತ್ಲಿ ಮೋಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಆಗ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಮಂತ್ಲಿ ಮೋಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಅವರಿಗೆ ಪ್ರತಿ ತಿಂಗಳು ಎಷ್ಟು ಇನ್ಕಮ್ ಬರುತ್ತೆ ಅಂದರೆ ಒಂಬತ್ತು ಸಾವಿರದ ಇನ್ನೂರೈವತ್ತು ರೂಪಾಯಿ ಅವ್ರಿಗೆ ಪ್ರತಿ ತಿಂಗಳು ಇನ್ಕಮ್ ಬರ್ತಿರುತ್ತೆ ಈ ಹತ್ತು ವರ್ಷದಲ್ಲಿ ಟೋಟಲ್ ಅವರಿಗೆ ಎಷ್ಟು ಅಮೌಂಟ್ ರಿಟರ್ನ್ಸ್ ಬಂದಿದೆ ಅಂದರೆ ಹನ್ನೊಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ರಿಟರ್ನ್ಸ್ ಬಂದಿದೆ ಆ ವ್ಯಕ್ತಿಗೆ ಓಕೆ ಹತ್ತು ವರ್ಷ ಕಂಪ್ಲೀಟ್ ಆದಮೇಲೆ ಅವ್ರು ಏನು ಹದಿನೈದು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ದಾರೆ ಅಲ್ವಾ ಆ ಲಕ್ಷ ರೂಪಾಯಿನ ಆ ಪಾಲಿಸಿ ಹೋಲ್ಡರ್ ಗೆ ವಾಪಸ್ ಕೊಡ್ತಾರೆ ಇಲ್ಲಿ ಆ ವರ್ಷದಲ್ಲಿ ಎಷ್ಟು ಇನ್ಕಮ್ ಹನ್ನೊಂದು ಹತ್ತು ಸಾವಿರ ರೂಪಾಯಿ ಅವ್ರಿಗೆ ರಿಟರ್ನ್ಸ್ ಬಂದಿದೆ ಓಕೆ ಫ್ರೆಂಡ್ಸ್ ಈ ಸ್ಕೀಮ್ ಬಗ್ಗೆ ಗೊತ್ತಾಯ್ತಲ್ವಾ ಈ ಸ್ಕೀಮ್ ಏನಂದ್ರೆ ಈ ಪಿ ಎಂ ವಿ ವೈ ಸ್ಕೀಮ್ ಸೆಂಟ್ರಲ್ ಗೌರ್ಮೆಂಟ್ ಆಗಿರುವುದರಿಂದ ನೀವು ಡೆಪಾಸಿಟ್ ಮಾಡಿದಂಥ ಅಮೌಂಟ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಆಗಿರುತ್ತೆ ಬಟ್ ಈ ಸ್ಕೀಮ್ ನ ಎಲ್ ಐ ಸಿ ಸಂಸ್ಥೆ ಅವರಿಗೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಹಾಗಾಗಿ ಈ ಸ್ಕೀಮ್ ನ ಎಲ್ ಐ ಸಿ ಸಂಸ್ಥೆಯವರೇ ಹ್ಯಾಂಡಲ್ ಮಾಡ್ತಾರೆ ನೆಕ್ಸ್ಟ್ ಇನ್ನೊಂದ್ ಏನಂದ್ರೆ ಪಾಲಿಸಿ ಪಾಲಿಸಿ ಹೋಲ್ಡರ್ ಇನ್ ಕೇಸ್ ಹತ್ತು ವರ್ಷದ ಒಳಗಡೆ ಡೆತ್ ಆದರೆ ನಾವು ಡೆಪಾಸಿಟ್ ಮಾಡಿದ ಅಮೌಂಟ್ ನಮಗೆ ಬರುತ್ತಾ ಅಥವಾ ಇಲ್ವಾ ಅಂತ ಕೆಲವರಿಗೆ ಡೌಟ್ ಇರುತ್ತೆ ಆ ಥರ ಏನಿಲ್ಲ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಏನಾದರೂ ಡೆತ್ ಆದರೆ ಅವ್ರು ಏನು ಹದಿನೈದು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿರ್ತಾರಲ್ವ ಆ ಪಾಲಿಸಿ ಹೋಲ್ಡರ್ ನಾಮಿನಿ ಇರ್ತಾರಲ್ವ ಆ ನಾಮಿನಿಗೆ ಹದಿನೈದು ಲಕ್ಷ ರೂಪಾಯಿನ ವಾಪಸ್ ಕೊಡ್ತಾರೆ ಓಕೆ ಪ್ಲೀಸ್ ಪಾಲಿಸಿ ಸರೆಂಡರ್ ಅಂದರೆ ಇನ್ ಕೇಸ್ ಪಾಲಿಸಿ ಹೋಲ್ಡರ್ಗೆ ಏನಾದರೂ ಕ್ರಿಟಿಕಲ್ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಏನಾದರೂ ಸೀರಿಯಸ್ ಇದ್ದರೆ ಪಾಲಿಸಿ ಹೋಲ್ಡರ್ಗಾಗಲಿ ಅಥವಾ ಪಾಲಿಸಿ ಹೋಲ್ಡರ್ ವೈಫ್ಗಾಗಲಿ ಆಗ ಅವರು ಡೆಪಾಸಿಟ್ ಮಾಡಿದಂಥ ಅಮೌಂಟ್ ಅವರಿಗೆ ವಾಪಸ್ ಕೊಡ್ತಾರೆ ಅದೆಷ್ಟು ಬರುತ್ತೆ ಅಂದರೆ ನೈಂಟಿ ಏಯ್ಟ್ ಪರ್ಸೆಂಟ್ ಮಾತ್ರ ಅವ್ರಿಗೆ ವಾಪಸ್ ಕೊಡ್ತಾರೆ ಟೂ ಪರ್ಸೆಂಟ್ ಡಿಡೆಕ್ಟ್ ಮಾಡ್ತಾರೆ ಎಷ್ಟು ಮೆಚುರಿಟಿ ಬೆನಿಫಿಟು ಅಂದರೆ ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ ಬಂದುಬಿಟ್ಟು ಟೆನ್ ಇಯರ್ಸ್ ಅಲ್ವಾ ಟೆನ್ ಇಯರ್ಸ್ ಕಂಪ್ಲೀಟ್ ಆದಮೇಲೆ ಅವ್ರು ಏನು ಅಮೌಂಟು ಡೆಪಾಸಿಟ್ ಮಾಡಿರ್ತಾರಲ್ವ ಅಮೌಂಟು ಮತ್ತು ಲಾಸ್ಟ್ ಮಂತ್ ಏನು ಬರಬೇಕಲ್ವಾ ಇಂಟ್ರೆಸ್ಟ್ ಅಮೌಂಟು ಅದನ್ನು ಸೇರಿಸಿ ಆ ಪಾಲಿಸಿ ಗೆ ಕೊಟ್ಬಿಡ್ತಾರೆ ಓಕೆ ಫ್ರೆಂಡ್ಸ್ ಈ ಪಿ ಎಮ್ ವಿ ವಿ ವೈ ಸ್ಕೀಮ್ ಬಗ್ಗೆ ಗೊತ್ತಾಯ್ತಲ್ವಾ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್